ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 7 ಪುಟ 122 148 ವಿಮೋಚಕನು ಮತ್ತು ರಕ್ಷಕನು ಆದ ಯೇಸು ಕ್ರಿಸ್ತನು, ಜೀಸಸ್ ರಿಡೀಮರ್ ಆ್ಯಂಡ್ ಸೇವಿಯರ್. ಆ ವಾಕ್ಯವೆಂಬುವವನು ನರನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನ 1:14 ಮಾನವ ಜನಾಂಗವನ್ನು ಪಾಪ ಮತ್ತು ಮರಣಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಸಂಕಲ್ಪಿಸಿರುವ ಆ ಭವ್ಯ ಯೋಜನೆಯನ್ನು ಪೂರ್ಣವಾಗಿ ವಿಚಾರ ಮಾಡುವಲ್ಲಿ ಪರಲೋಕದ ತಂದೆಯು ಯಾವಾತನನ್ನು ಮಾನವರ ರಕ್ಷಕನಾಗಿಯೂ ವಿಮೋಚಕನನ್ನಾಗಿಯೂ ಆರಿಸಿಕೊಂಡಿದ್ದಾನೋ ಆತನ ಪ್ರಾಮುಖ್ಯತೆಯನ್ನು ಗಮನಿಸದೆ ಹೋದ ಪಕ್ಷದಲ್ಲಿ ಈ ವಿಷಯ ಎಂದಿಗೂ ಸಂಪೂರ್ಣವಾಗಲಾರದು. ಈ ಮಹಾತ್ಮನು ಯಾರು ಮತ್ತು ಆತನು ಎಲ್ಲಿಂದ ಬಂದನು? ಶಾಪಗ್ರಸ್ತರು ಮರಣಪಾತ್ರರು ಆಗಿರುವ ಜನಾಂಗವನ್ನು ಬಿಡುಗಡೆ ಮಾಡುವುದಕ್ಕೆ ಅರ್ಹನಾದ ಈ ಕ್ರಿಸ್ತನನ್ನು ರಕ್ಷಕನನ್ನು ಎಲ್ಲರಿಗಿಂತಲೂ ಉನ್ನತವಾದ ಸ್ಥಾನದಲ್ಲೇಕೆ ಇದ್ದಾನೆ? ಬೈಬಲ್ ಗ್ರಂಥ ಒಂದೇ ಈ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾದ ಉತ್ತರವನ್ನು ಕೊಡುತ್ತದೆ. ಮತ್ತು ನಾವು ಈ ಗ್ರಂಥದಲ್ಲಿ ಪ್ರಕಟವಾಗಿರುವ ಎಲ್ಲ ವಿಷಯಗಳಿಗಿಂತ ಮೇಲಾಗಿ ನಾವೇ ಬುದ್ಧಿವಂತರೆಂದೆಣಿಸದೆ ಹೋದಲ್ಲಿ ನಮಗೆ ಈ ಗ್ರಂಥದಲ್ಲಿ ಲಿಖಿತವಾಗಿರುವ ಆ ಮಹಾವ್ಯಕ್ತಿಯ ವಿಷಯವಾದ ಸಾಕ್ಷಿಯು ಅದ್ಭುತಕರವಾದ ರೀತಿಯಲ್ಲಿ ಹೊಂದಿಕೆಯಾಗಿಯೂ ಹಿತಕರವಾಗಿಯೂ ಇದ್ದು ನಮ್ಮಲ್ಲಿ ತೃಪ್ತಿಕರವಾದ ಮತ್ತು ಸಂಪೂರ್ಣವಾದ ನಂಬಿಕೆಯನ್ನುಂಟು ಮಾಡುವಂಥದ್ದಾಗಿದೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಬರೆದಿರುವ ಬೈಬಲ್ ವಚನದಲ್ಲಿ ಅಪೋಸ್ತಲನಾದ ಯೋಹಾನನು ಯೇಸು ಕ್ರಿಸ್ತನನ್ನು ವಾಕ್ಯ ವರ್ಡ್ ಗ್ರೀಕಲ್ಲಿ ಲೋಗೋಸ್ ಎಂಬುದಾಗಿ ಪ್ರಸ್ತಾಪಿಸಿದ್ದಾನೆ. ಯೋಹಾನನು ಬರೆದಿರುವ ಈ ಸುವಾರ್ತೆಯ 1 ವಾಕ್ಯದಲ್ಲಿ ನಮಗೆ ವಾಕ್ಯವೆಂಬುವವನು ವರ್ಡ್ ಗ್ರೀಕ್ ಭಾಷೆಯಲ್ಲಿ ಲೋಗೋಸ್ ಆದಿಯಲ್ಲಿ ಇನ್ ದ ಬಿಗಿನಿಂಗ್ ದೇವರ ಬಳಿಯಲ್ಲಿ ಇದ್ದನು ಮತ್ತು ಆತನು ಒಬ್ಬ ದೇವರಾಗಿದ್ದನು ಎಂಬುದೇ. ಈ ರೀತಿಯಾದ ಒಂದು ವಿಷಯವು ಸತ್ಯವೇದದ ಇಂಗ್ಲಿಷ್ ಭಾಷಾಂತರದಲ್ಲಿ ಕಾಣದಿದ್ದರೂ ಗ್ರೀಕ್ ಭಾಷೆಯಲ್ಲಿರುವ ಇದೇ ವಚನವು ಆ ಮಹಾಸೃಷ್ಟಿಕರ್ತನನ್ನು ದೇವರು ದ ಗಾಡ್ ಎಂಬುದಾಗಿಯೂ ಮತ್ತು ವಾಕ್ಯವೆಂಬುದನ್ನು ದ ಲೋಗೋಸ್ ಎಂಬುದಾಗಿಯೂ ಒಬ್ಬ ದೇವರು ಎ ಗಾಡ್ ಎಂಬುದಾಗಿಯೂ ಬರೆಯಲ್ಪಟ್ಟು ಇವರಿಬ್ಬರಿಗೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಈ ರೀತಿಯಾದ ಒಂದು ಮೂಲ ಸತ್ಯಾಂಶವನ್ನು ನಾವು ಗಣನೆಗೆ ತಂದುಕೊಳ್ಳದಿದ್ದರೆ ಕೂಡಲೇ ನಮಗೆ ತಂದೆಯಾದ ದೇವರು ಮತ್ತು ರಕ್ಷಕನಾಗಿ ಬಂದ ಯೇಸು ಕ್ರಿಸ್ತನು ಇಬ್ಬರು ಒಂದೇ ವ್ಯಕ್ತಿಯಾಗಿದ್ದಾರೆ ಎಂಬ ಒಂದು ಹೊಂದಿಕೆ ಇಲ್ಲದ ಮತ್ತು ಅಸಂಬದ್ಧವಾದ ಅಭಿಪ್ರಾಯ ನಮ್ಮಲ್ಲಿ ಮೂಡುವುದಲ್ಲದೆ ಇದರ ಪರಿಣಾಮವಾಗಿ ಕ್ರಿಸ್ತನ ಜೀವನ ಮತ್ತು ಆತನ ಬೋಧನೆಯು ಅಸಂಬದ್ಧವಾದದ್ದು ಮತ್ತು ಹುರುಳಿಲ್ಲದಂತಾಗುವುದು. ಉದಾಹರಣೆಗಾಗಿ ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆಗಳೆಲ್ಲ ತನಗೆ ಮಾಡಿಕೊಂಡ ಹಾಗಾಗುವುದಲ್ಲದೆ ತನ್ನ ಪರಲೋಕದ ತಂದೆಗೆ ಮಾಡಿದಂತಾಗುವುದಿಲ್ಲ. ಇದರಿಂದ ತನಗೆ ತಾನೇ ತಂದೆಯಂತಾಗುವುದು. ಆದ್ದರಿಂದ ಈ ಸಂಗತಿಗಳಿಗೆ ಹೆಚ್ಚು ಗಮನ ಕೊಡುವುದು ಅನಾವಶ್ಯಕ. ಲೋಗೋಸ್ ಎಂಬ ಗ್ರೀಕ್ ಪದದ ಅರ್ಥವೇನೆಂದರೆ ವಾಕ್ಯ ಅಥವಾ ವರ್ಡ್. ಮತ್ತೊಬ್ಬರ ಪರವಾಗಿ ಮಾತನಾಡುವುದನ್ನು ಮೌತ್ ಪೀಸ್ ತನ್ನ ತಂದೆಯಾದ ಸೃಷ್ಟಿಕರ್ತನು ತಾನು ದೇವರ ಪುತ್ರನಾಗಿರುವುದಕ್ಕೂ ವಾಕ್ಯ ಎಂಬಾತನಿಗೆ ಇರುವ ಸಂಬಂಧ ಇದೆ. ಆದಿಯಲ್ಲಿ ವಾಕ್ಯವೆಂಬುವನು ದೇವರ ಬಳಿಯಲ್ಲಿ ವಿತ್ ಗಾಡ್ ಇದ್ದನೆಂಬುದಾಗಿ ಯೋಹಾನನು ತಾನು ಬರೆದ ಸುವಾರ್ತೆಯಲ್ಲಿ ವಿವರಿಸಿದ್ದಾನೆ. ಪ್ರಕಟಣೆ 3:14 ಯೇಸು ಕ್ರಿಸ್ತನು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಎಂಬುದಾಗಿ ಬರೆದಿರುತ್ತದೆ. ಯೋಹಾನ ಬರೆದ ಸುವಾರ್ತೆ 1:3 ನಮಗೆ ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅಪೋಸ್ತಲನಾದ ಪೌಲನು ಕೊಲೊಸ್ಸೆ ಸಭೆಗೆ ಬರೆದ ಪತ್ರಿಕೆ 1:15-17 ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನನ್ನು ಕುರಿತು ಈ ರೀತಿಯಾಗಿ ಬರೆದಿದ್ದಾನೆ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು, ಸ್ಥಾನ ಹೊಂದಿದವನು ಆಗಿದ್ದಾನೆ.
ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವೂ ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟವು. ವಾಕ್ಯವೆಂಬುವನು ದ ಲಾಗಸ್ ದೇವರ ಸೃಷ್ಟಿಗೆಲ್ಲ ಮೂಲನು ಎಂದ ಮೇಲೆ ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟವು ಎನ್ನುವ ವಿವರಣೆಯಲ್ಲಿ ಆತನ ಸೃಷ್ಟಿಯು ಇವುಗಳಲ್ಲಿ ಸೇರಿಲ್ಲವೆಂಬುದು ಸ್ಪಷ್ಟವಾಗಿ ತಿಳಿದು ಬರುವುದು. ಹೇಗೆಂದರೆ, ಆತನು ತಾನು ನಿರ್ಮಾಣ ಮಾಡುವುದಕ್ಕೆ ಮೊದಲು ಯಾವುದನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲ. ನಾವು ಯಾವಾಗ ಈ ವಾಕ್ಯವೆಂಬುವನು ದೇವರ ಸೃಷ್ಟಿಗೆಲ್ಲ ಮೂಲನು ಎಂಬ ಸಾಕ್ಷಿಯನ್ನು ಅಂಗೀಕರಿಸುತ್ತೇವೋ, ಆಗ ಆತನು ದೇವರ ಪ್ರತ್ಯೇಕ ಸೃಷ್ಟಿ ಎಂಬ ಸಾಕ್ಷಿಯೂ ಸಹ ಸರಿಹೊಂದುವುದು. ಮತ್ತು ಆ ವಾಕ್ಯವೆಂಬುವನು ಲೋಗೋಸ್ ಸೃಷ್ಟಿಕರ್ತನಾದ ದೇವರು ಉಳಿದ ಎಲ್ಲ ಸೃಷ್ಟಿ ಕಾರ್ಯಗಳಲ್ಲಿ ಆತನ ಕಾರ್ಯಭಾರಿ ಅಥವಾ ಪ್ರತಿನಿಧಿಯಾಗಿರುವನು. ರೆಪ್ರೆಸೆಂಟೇಟಿವ್ ಯೋಹಾನ 1:14-16 1 ಯೋಹಾನ 4:9 ಇದು ಆದಿಕಾಂಡ 1:26 ಸೃಷ್ಟಿಕರ್ತನಾದ ದೇವರು ತನ್ನ ಮಗನಾದ ವಾಕ್ಯವೆಂಬುವನೊಡನೆ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳಿರುವ ರೀತಿಯಲ್ಲಿ ಪರಿಷ್ಕಾರವಾಗಿ ಕಂಡುಬರುತ್ತದೆ. ಮೇಲೆ ತಿಳಿಸಿರುವ ಸತ್ಯವೇದದ ಅನೇಕ ವಾಕ್ಯಗಳ ಆಧಾರದಿಂದ ನಾವು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬರುವುದಕ್ಕಿಂತ ಮೊದಲಿಂದಲೂ ಇದ್ದಾನೆಂಬುದಾಗಿ ತಿಳಿದುಕೊಳ್ಳಬಹುದು. ಇದು ಪ್ರವಾದಿಯಾದ ಮೀಕನ ಗ್ರಂಥ 5:2 ಬೆತ್ತಲೆಹೇಮ್ ನಗರದಲ್ಲಿ ಒಬ್ಬ ಮೆಸ್ಸಿಯನ್ನು ಜನಿಸುವನು ಎಂಬುದಾಗಿ ಪ್ರವಾದಿಯಾಗಿರುವ ಸಂದರ್ಭದಲ್ಲಿ ಆತನ ವಿಷಯದಲ್ಲಿ ಆತನ ಹೊರಡೋಣ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಆದರೆ ಆದಿಯಿಂದಲೂ ವಾಕ್ಯವೆಂಬುವನು ಮತ್ತು ಆತನ ತಂದೆಯಾದ ದೇವರು ಮಾತ್ರ ಇದ್ದರು ಎಂಬುದನ್ನು ಸೂಚಿಸುತ್ತದೆ. ಕ್ರಿಸ್ತನು ತಾನೇ ನಾನು ಪರಲೋಕದಿಂದ ಬಂದೆನು, ಯೋಹಾನ 6:38. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ, ಯೋಹಾನ 6:51 ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ಫರಿಸಾಯರಿಗೆ ಯೇಸು ಕ್ರಿಸ್ತನು ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ, ನನ್ನಷ್ಟಕ್ಕೆ ನಾನು ಬರಲಿಲ್ಲ, ಆತನೇ ನನ್ನನ್ನು ಕಳುಹಿಸಿದ್ದಾನೆ, ಯೋಹಾನ 8:42 ಎಂಬುದಾಗಿ ಹೇಳಿರುತ್ತಾನೆ. ಆತನು ಇನ್ನು ಹೇಳಿದ್ದೇನೆಂದರೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಎಂಬುದು, ಯೋಹಾನ 8:58. ನರನಾದನು ಮೇಡ್ ಫ್ಲೆಶ್. ಈ ವಚನದ ಪ್ರಕಾರ ವಾಕ್ಯ ಲೋಗೋಸ್ ಎಂಬುವನು ಅಂದರೆ ತಂದೆಯಾದ ದೇವರ ಒಬ್ಬನೇ ಮಗನು ನರನಾದನು. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು, 2 ಕೊರಿಂಥಿ 8:9 ಎಂಬುದಾಗಿ ಏಸು ಕ್ರಿಸ್ತನನ್ನು ಕುರಿತು ಪೌಲನು ಬರೆದಿರುತ್ತಾನೆ. ಆತನು ಸತ್ಯತೆಯಿಂದಲೂ ಕೃಪೆಯಿಂದಲೂ ಕೂಡಿದವನಾಗಿದ್ದಾನೆ ಎಂಬುದಾಗಿ ಯೋಹಾನನು ಬರೆದಿದ್ದಾನೆ. ಕ್ರಿಸ್ತನು ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಕುರಿತು ನಮಗೆ ತಿಳಿಸುವವನಾಗಿದ್ದಾನೆ, ಯೋಹಾನ 1:14, ಫಿಲಿಪ್ಪ 2:5-7. ಪೌಲನು ಮತ್ತು ಹೇಳಿರುವುದೇನೆಂದರೆ, ಹೀಗೆ ಆತನು ತನ್ನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು, ಫಿಲಿಪ್ಪ 2:8. ಏಸು ಕ್ರಿಸ್ತನನ್ನು ಕುರಿತು ಪೌಲನು ಬರೆದಿರುವುದೇನೆಂದರೆ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಏಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು, ಇಬ್ರಿಯ 2:9 ಎಂಬುದು. ಒಂದು ಹೀಡು, ಏ ರ್ಯಾನ್ಸಮ್. ಪೌಲನು ಯೇಸು ಕ್ರಿಸ್ತನನ್ನು ಕುರಿತು ದೇವದೂತರಿಂದಲೂ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಎಂಬುದಾಗಿ ಹೇಳಿರುವುದು ನಮ್ಮ ಗಮನವನ್ನು ಕೀರ್ತನೆ 8:5 ಕಡೆಗೆ ಸೆಳೆದಿದ್ದಾನೆ. ಮತ್ತು ಇಲ್ಲಿ ಬರುವ ಪ್ರಸ್ತಾಪವೂ ಸಹ ಮನುಷ್ಯನ ಮೊದಲಿನ ಸೃಷ್ಟಿಯನ್ನು ಕುರಿತು ವಿವರಿಸುವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಇದರಿಂದ ಕ್ರಿಸ್ತನು ಒಬ್ಬ ಮನುಷ್ಯನಾದನು, ಆ ದಾಮನಿಂದಲೇ ಇಡೀ ಮಾನವ ಕುಲವು ಕಳೆದುಕೊಂಡಿದ್ದ ಜೀವಕ್ಕೆ ಪ್ರತಿಯಾಗಿ ಸರಿ ಸಮಾನವಾದ ಬಿಡುಗಡೆಯ ಕ್ರಮವನ್ನು ರ್ಯಾನ್ಸಮ್ ಬಿಡುಗಡೆಯ ಕ್ರಯವನ್ನು
ತನ್ನ ಮಾನವ ಸಂಬಂಧವಾದ ಜೀವವನ್ನು ಈಡಾಗಿ ಕೊಡುವ ಸ್ಥಿತಿ ಇರಲು ಸಾಧ್ಯವಾಯಿತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:18-19. ಪೌಲನು ಈ ರೀತಿಯಾದ ಕಾರ್ಯವನ್ನು ಬಿಡುಗಡೆಯ ಬೆಲೆ ರ್ಯಾನ್ಸಮ್ ಪ್ರೈಸ್ ಈಡು ದಂಡ ತೆಗೆದುಕೊಂಡು ಬಿಡುಗಡೆ ಮಾಡುವುದು ಅನ್ವಯಿಸುವ ಹಾಗೆ ತಿಳಿಸಿದ್ದಾನೆ. ಗ್ರೀಕ್ ಭಾಷೆಯಲ್ಲಿರುವ ಈ ಮೂಲ ಪದದ ಅರ್ಥ ಪರಿಹಾರ ಕೊಟ್ಟು ವಿಮೋಚಿಸುವುದು, ಸರಿ ಸಮಾನವಾದ ಬೆಲೆ ಕೊಟ್ಟು ಎಂಬ ಅರ್ಥ ಕೊಡುತ್ತದೆ. ಎ ಕರೆಸ್ಪಾಂಡಿಂಗ್ ಪ್ರೈಸ್ ಎಂಬುದೇ. ಭಕ್ತನಾದ ಪೌಲನು ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತುವೇ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿಯು 2:5-6 ಎಂಬುದಾಗಿ ಬರೆದಿದ್ದಾನೆ. ಮೇಲ್ಕಂಡ ಅಭಿಪ್ರಾಯದ ಪ್ರಕಾರ ವಾಕ್ಯವೆಂಬುದು ಏತಕ್ಕಾಗಿ ನರನಾದನು ಎಂಬುದರ ಬಗ್ಗೆ ಸತ್ಯವೇದದಲ್ಲಿ ಹೇಳಿರುವ ಅಂಶವು ಮಹತ್ವವು ಇದರಿಂದ ದೃಢವಾಗುತ್ತದೆ. ಮಾನವ ಶರೀರಿಯಾಗಿ ನಿರ್ಮಾಣ ಮಾಡಲ್ಪಟ್ಟ ಆದಾಮನು ತಾನು ದೈವಾಜ್ಞೆಯನ್ನು ಮೀರಿ ಪಾಪ ಮಾಡಿ ತನ್ನ ಮೇಲೂ ಹಾಗೂ ತನ್ನ ಸಂತತಿಯವರೆಲ್ಲರ ಮೇಲೂ ಮರಣದಂಡನೆಯನ್ನು ವಿಧಿಸಿಕೊಂಡದರಿಂದ ಇನ್ನೊಬ್ಬ ಮಾನವ ಶರೀರಿಯೇ ಆದಾಮನಿಗೆ ಮರಣದಿಂದ ಸರಿ ಸಮಾನವಾದ ಕರೆಸ್ಪಾಂಡಿಂಗ್ ಕ್ರಯವನ್ನು ಕೊಡಬೇಕಾಗಿತ್ತು. ಆದರೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಆದಾಮನು ಪಾಪ ಮಾಡಿದಾಗ ಒಬ್ಬ ಪರಿಪೂರ್ಣ ಮನುಷ್ಯನಾಗಿದ್ದನು. ಆದ ಕಾರಣ ಆತನ ಸಂತಾನದಲ್ಲಿ ಯಾರೂ ಪರಿಪೂರ್ಣರಾಗಿದ್ದು ಆತನಿಗೆ ಸರಿ ಸಮಾನವಾದ ಕ್ರಯವನ್ನು ಈಡನ್ನು ಕೊಡಲು ಅರ್ಹರಾಗಿರಲಿಲ್ಲ. ಏಕೆಂದರೆ ಆತನ ಮೂಲಕ ಪಾಪವು ಎಲ್ಲರಲ್ಲಿಯೂ ವ್ಯಾಪಿಸಿತು. ಕೆಟ್ಟು ಹೋಗಿ ಮರಣ ಪಾತ್ರರಾದ ಮಾನವ ಜನಾಂಗದ ವಿಷಯದಲ್ಲಿ ಕೀರ್ತನೆಗಾರನು, ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಕೀರ್ತನೆ 49:7-8 ಎಂಬುದಾಗಿ ಬರೆದಿದ್ದಾನೆ. ಆದುದರಿಂದ ಆದಾಮನು ಮತ್ತು ಆತನ ಮಕ್ಕಳೆಲ್ಲರನ್ನು ಮರಣದಿಂದ ಬಿಡಿಸಬೇಕಾದರೆ ತನ್ನ ಜೀವವನ್ನೇ ಸಿದ್ಧ ಮನಸ್ಸಿನಿಂದ ಪ್ರಾಯಶ್ಚಿತ ಯಜ್ಞವನ್ನಾಗಿ ಅರ್ಪಿಸಲು ಇಷ್ಟವಿರುವ ಒಬ್ಬ ಪರಿಪೂರ್ಣ ಮನುಷ್ಯನ ಅಗತ್ಯವಿತ್ತು. ಆದುದರಿಂದ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ಮಾನವ ಕುಲವನ್ನು ಮರಣದಿಂದ ಬಿಡಿಸುವ ಈ ರೀತಿಯಾದ ಒಂದು ಮಹತ್ತರವಾದ ಅವಕಾಶವನ್ನು ಕಲ್ಪಿಸಿದನು. ಅದು ಏಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಮತ್ತು ಆ ಮಗನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಫಿಲಿಪ್ಪ 2:8. ಮತ್ತು ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. 1 Timothy 2:6 ಎಂಬುದೇ. ಧರಿಸಿದಂಥ ದೇಹವಲ್ಲ, ನಾಟ್ ಹ್ಯಾನ್ ಅಸ್ಯೂಮ್ಡ್ ಬಾಡಿ. ಯೇಸು ಕ್ರಿಸ್ತನು ನರನಾದನು ಎಂಬುದಾಗಿ ಯೋಹಾನ 1:14 ಒತ್ತಿ ಹೇಳಲಾಗಿದೆ. ಇದರಿಂದ ಆತ್ಮಿಕ ಶರೀರಿ ಆಗಿದ್ದ ಸ್ಪಿರಿಚುವಲ್ ಬಾಡಿ ಆತನು ಕೇವಲ ಮಾನವ ದೇಹವನ್ನು ಹ್ಯೂಮನ್ ಬಾಡಿ ಪಡೆಯಲಿಲ್ಲ. ಆದರೆ ಎಲ್ಲ ಮಾನವರ ದೇಹಗಳು ಯಾವ ರೀತಿಯಲ್ಲಿ ಬೆಳೆಯುತ್ತವೆಯೋ ಹಾಗೆಯೇ ಆತನ ದೇಹವು ಬೆಳೆದು ವೃದ್ಧಿಯಾಯಿತು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಗಲಾತ್ಯ 4:4 ಎಂಬುದಾಗಿ ಪೌಲನು ಕ್ರಿಸ್ತನನ್ನು ಕುರಿತು ಬರೆದಿರುತ್ತಾನೆ. ವೆನ್ ದ ಫುಲ್ನೆಸ್ ಆಫ್ ಟೈಮ್ ವಾಸ್ ಕಮ್, ಗಾಡ್ ಸೆಂಟ್ ಫೋರ್ತ್ ಹಿಸ್ ಸನ್ ಮೇಡ್ ಆಫ್ ಎ ವುಮನ್. ಗಲಾತ್ಯ 4:4. ದೇವರು ತನ್ನ ತಡೆಯಿಲ್ಲದ ಶಕ್ತಿ ಮತ್ತು ಅಪರಿಮಿತವಾದ ಜ್ಞಾನದಿಂದ ತಾನು ಹಿಂದೆ ಹೇಗೆ ಆದಾಮನನ್ನು ಪರಿಪೂರ್ಣನಾದ ಮನುಷ್ಯನನ್ನಾಗಿ ಉಂಟು ಮಾಡಿದ್ದನೋ ಹಾಗೆಯೇ ಇನ್ನೊಬ್ಬ ಪರಿಪೂರ್ಣನಾದ ಮಾನವನನ್ನು ನಿರ್ಮಿಸಬಹುದಾಗಿತ್ತು. ಆದರೆ ದೇವರು ಈ ರೀತಿ ಮಾಡಲಿಲ್ಲ. ಇದಲ್ಲದೆ ಆದಾಮನ ದೇಹದಿಂದ ಒಂದು ಭಾಗವನ್ನು ಬೇರೆ ಮಾಡದೆ ಅವಳನ್ನು ಉಂಟು ಮಾಡಬಹುದಾಗಿತ್ತು. ಆದರೆ ಆದಾಮನಿಗೆ ಅವಳು ಯಾವ ರೀತಿಯಲ್ಲಿ ಉಂಟಾದಳು ಎಂಬುದು ತಿಳಿಯದಿದ್ದರಿಂದ ಆದಾಮನಿಗೆ ತಿಳಿಸಿಕೊಡಬೇಕಾಗಿತ್ತು. ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವು ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಆದಿಕಾಂಡ 2:23 ಎಂದು ಹೇಳುವುದಕ್ಕೆ ಅವನಿಗೆ ಸಾಧ್ಯವಾಯಿತು. ಹಾಗೆಯೇ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಇಬ್ರಿಯ 2:14. ಫಾರ್ ಆಸ್ ಮಚ್ ದನ್ ಆಸ್ ದ ಚಿಲ್ಡ್ರನ್ ಫಾರ್ ಟೇಕರ್ಸ್ ಆಫ್ ಫ್ಲೆಶ್ ಅಂಡ್ ಬ್ಲಡ್, ಈ ಆಲ್ಸೋ ಹಿಮ್ಸೆಲ್ಫ್ ಲೈಕ್ ವೈಸ್ ಫಾರ್ ಟೋಕ್ ಆಫ್ ದ ಸೇಮ್. ಇಬ್ರಿಯ 2:14. ಇಂಗ್ಲಿಷ್ನಲ್ಲಿ ಅನುವಾದ: ಮತ್ತು ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು
ರೋಮಾಪುರದವರಿಗೆ ಬರೆದ ಪತ್ರಿಕೆ 8:3 ಎಂಬುದಾಗಿ ಏಸು ಕ್ರಿಸ್ತನನ್ನು ಕುರಿತು ನಾವು ಓದುತ್ತೇವೆ. ಹವ್ವಳನ್ನು ಸೃಷ್ಟಿಸಬೇಕಾದರೆ ದೇವರು ಹೇಗೆ ಆದಾಮನಿಗೂ ಅವಳಿಗೂ ಒಂದು ಗುರುತರವಾದ ಬಾಂಧವ್ಯವಿರುವಂತೆ ಮಾಡಿದನು, ಹಾಗೆಯೇ ಜನಾಂಗಗಳನ್ನು ಪಾಪದಿಂದ ಬಿಡುಗಡೆ ಮಾಡತಕ್ಕವನು ಬಿಡುಗಡೆ ಹೊಂದುವವರ ಸ್ವಭಾವವನ್ನು ಹೊಂದಬೇಕೆಂದು ದೇವರು ತನ್ನ ಜ್ಞಾನದಿಂದ ಸಂಕಲ್ಪಿಸಿದನು. ಆದುದರಿಂದ ದೇವರು ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟರು. ಕ್ರಿಸ್ತನು ಪಾಪಿಯಾಗಿರಲಿಲ್ಲ. ಆತನು ದೇವರಿಂದ ಕಳುಹಿಸಲ್ಪಟ್ಟವನಾಗಿ ಈ ಲೋಕಕ್ಕೆ ಬಂದನು. ಆತನು ತನ್ನ ತಾಯಿ ಗರ್ಭದಲ್ಲಿ ಜನಿಸಿ ಮನುಷ್ಯ ದೇಹವನ್ನು ಹೊಂದಿದನು. ಆದರೂ ದೈವಿಕ ಸಂಕಲ್ಪದಂತೆ ಆತನು ತನ್ನ ತಾಯಿಯ ಅಪೂರ್ಣತೆಯನ್ನು ಹೊಂದಿರಲಿಲ್ಲ. ಇದು ದೇವರು ಸಂಕಲ್ಪಿಸಿದಂಥ ಒಂದು ಏರ್ಪಾಟು. ಆದುದರಿಂದ ಆತನು ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವನು ಎಂಬುದಾಗಿ ಹೇಳಬಹುದು. ಇಬ್ರಿಯ 7:26 ವಾಕ್ಯ. ವಾಕ್ಯವೆಂಬುವನು ಲೋಗೋಸ್ ಜೀವವನ್ನು ಹೇಗೆ ಮರಿಯಳ ಗರ್ಭದಲ್ಲಿ ಸೇರಿಸಿ ಆತನು ಬೆತ್ತಲೆಹೇಮಿನಲ್ಲಿ ಶಿಶುವಾಗಿ ಜನಿಸಿದನು ಎಂಬ ವಿಷಯವು ಮನುಷ್ಯ ಜ್ಞಾನಕ್ಕೆ ಮೀರಿದ್ದು ದೈವ ಸಂಕಲ್ಪ ನೆರವೇರಿಸಲ್ಪಡುವ ರೀತಿ ಅದ್ಭುತಕರವಾಗಿದ್ದು ಅದನ್ನು ಕೇವಲ ಮನುಷ್ಯ ಜ್ಞಾನದಿಂದ ತಿಳಿದುಕೊಳ್ಳುವುದಕ್ಕಾಗಲಿ ಅಥವಾ ವಿವರಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಮಾನವರಾದ ನಮಗೆ ಜೀವವು ಒಂದು ರಹಸ್ಯವಾಗಿ ಕಾಣುತ್ತದೆ. ಗರ್ಭಧರಿಸುವುದು ಮತ್ತು ಶಿಶುವು ಜನಿಸುವುದು ಸ್ವಾಭಾವಿಕವಾಗಿ ಕಂಡುಬಂದರೂ ನಮ್ಮ ಭಾವನೆಗೆ ಅದು ನಿಜಕ್ಕೂ ಒಂದು ಅದ್ಭುತವಾಗಿದೆ. ಸರ್ವ ಜೀವರಾಶಿಗಳನ್ನು ಉಂಟುಮಾಡಿ ಅವುಗಳ ಕಾರ್ಯನಿರ್ವಹಣೆ ಮಾಡುವ ಸೃಷ್ಟಿಕರ್ತನು ನಾವು ಯಾವುದನ್ನು ಪ್ರಕೃತಿ ಧರ್ಮದ ಕ್ರಿಯೆಗಳೆಂದು ಪರಿಗಣಿಸುವೆವೋ ಅದನ್ನೇ ಆತನು ಸುಲಭವಾಗಿ ಮಾರ್ಪಾಟು ಮಾಡಬಲ್ಲನು. ಏಕೆಂದರೆ ಅವೆಲ್ಲವನ್ನು ಆತನೇ ಮೊಟ್ಟ ಮೊದಲಾಗಿ ರಚಿಸಿರುವುದು. ನಾವು ಪರಲೋಕದ ತಂದೆಯಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾನವನಿಗಾಗಿ ಏರ್ಪಡಿಸಿರುವ ರಕ್ಷಣೆಯ ಮಾರ್ಗವನ್ನು ಕೊಂಡಾಡಬೇಕಾಗಿದ್ದ ಪಕ್ಷದಲ್ಲಿ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂಬುದನ್ನು ನಂಬಲೇಬೇಕಾಗಿರುವುದು ಅವಶ್ಯಕವ. ಆತನು ಹೇಗೆ ಜೀವಿತನಾಗಿ ಎದ್ದು ಬಂದನು ಎಂಬುದನ್ನು ವಿವರಿಸುವುದು ಅಸಾಧ್ಯವೋ ಅದೇ ರೀತಿಯಲ್ಲಿ ಆತನು ಮನುಷ್ಯನಾಗಿ ಮಾನವ ತಾಯಿಯ ಗರ್ಭದಲ್ಲಿ ಆಶ್ಚರ್ಯಕರವಾಗಿ ಜನಿಸಿದನು ಎಂಬುದು ಒಂದು ಆಶ್ಚರ್ಯಕರವಾದ ವಿಷಯವಾಗಿದೆ. ಅಥವಾ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳು ಆದಾಮನಿಂದ ಪಾರಂಪರ್ಯವಾಗಿ ಬಂದ ಅಪರಿಪೂರ್ಣತೆಯಿಂದ ಬಿಡುಗಡೆ ಹೊಂದಿದ್ದಾಳೆ ಎಂದು ನಂಬಬೇಕಾಗಿಲ್ಲ. ಯೇಸು ಕ್ರಿಸ್ತನ ತಾಯಿಯು ನಿಷ್ಕಳಂಕ ಗರ್ಭಧಾರಣೆಯ ಕಲ್ಪನಾ ವಿಷಯ ಸತ್ಯವೇದದಲ್ಲಿ ಎಲ್ಲಿಯೂ ಬೋಧಿಸಿರುವುದಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ಒಬ್ಬ ಕನ್ನಿಕೆಯಲ್ಲಿ ಜನಿಸು ಎಂದು ವೇದೋಕ್ತಿಗಳಲ್ಲಿ ಬೋಧನೆ ಇದೆ. ಅಂದರೆ ಮನುಷ್ಯ ತಂದೆಯ ಅವಶ್ಯಕತೆ ಇಲ್ಲದೆಯೇ ದೇವರ ಶಕ್ತಿಯಿಂದಾಗಿ ವಾಕ್ಯವೆಂಬುದನ್ನು ಜೀವವು ಮರಿಯಳ ಮುಖಾಂತರ ಮನುಷ್ಯನ ಸ್ಥಿತಿಗೆ ವರ್ಗಾಯಿಸಲಾಯಿತು. ಅಪೋಸ್ತಲನಾದ ಪೌಲನು ಹೇಳುವ ಹಾಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡನು. ಅಂದರೆ ಪಾಪದ ಯಾವ ಅಂಶವೂ ಆತನಲ್ಲಿ ಇರಲಿಲ್ಲ. ಏಕೆಂದರೆ ಸೃಷ್ಟಿಕರ್ತನು ಆತನನ್ನು ಹಾಗೆ ಉಂಟು ಮಾಡಿದ್ದನು. ಫಿಲಿಪ್ಪಿಯ 2:8 ಎಂಬುದೇ ಯಜ್ಞಾರ್ಪಿತನಾದನು ಆಫರ್ಡ್ ಇನ್ ಸ್ಯಾಕ್ರಿಫೈಸ್. ಯೇಸು ಕ್ರಿಸ್ತನು ತಾನು 30 ತನ್ನ ತಂದೆಯು ತನ್ನನ್ನು ಯಾವ ದೈವ ಕಾರ್ಯವನ್ನು ನೆರವೇರಿಸಲು ಭೂಮಿಗೆ ಕಳುಹಿಸಿದ್ದಾನೋ ಅದನ್ನು ಪ್ರಾರಂಭಿಸಿದನು. ದಾವಿದನು ಯೇಸು ಕ್ರಿಸ್ತನ ಭಕ್ತಿಯ ವಿಷಯವಾಗಿ ಪ್ರವಾದನ ರೂಪದಲ್ಲಿ ಹೀಗೆ ಬರೆದಿದ್ದಾನೆ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ, ಆಗ ನಾನು ಈಗೋ ಇದ್ದೇನೆ. ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ, ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ಕೀರ್ತನೆ 40:6-8 ವಾಕ್ಯಗಳು. ಇಸ್ರಾಯೇಲಿನ ದೇವದರ್ಶನ ಗುಡಾರಕ್ಕೆ ಸಂಬಂಧಿಸಿದಂತೆಯೂ ಮತ್ತು ಮೋಶೆಯು ಕೊಟ್ಟಂತಹ ಧರ್ಮಶಾಸ್ತ್ರದ ಪ್ರಕಾರವು ಕೆಲವು ಪ್ರಾಣಿಗಳನ್ನು ಯಜ್ಞಕ್ಕೆ ಬಲಿಯಾಗಿ ಅರ್ಪಿಸಬೇಕಾಗಿತ್ತು. ಆದರೆ ಇವುಗಳಿಂದ ನಿಜವಾಗಿಯೂ ಪಾಪ ಪರಿಹಾರ ಆಗುತ್ತಿರಲಿಲ್ಲ. ಇಬ್ರಿಯ 10:1 ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ಎಂಬುದಾಗಿ ನಾವು ಓದುತ್ತೇವೆ. ಸಾಂಕೇತಿಕವಾಗಿ ದೇವದರ್ಶನ ಗುಡಾರದ ಸೇವೆಗಳಲ್ಲಿ ಸರ್ವಾಂಗ ಹೋಮವಾಗಿ ಅರ್ಪಿತವಾದಂಥ ಓರಿಯ ಬಲಿಯು ಯೇಸು ಕ್ರಿಸ್ತನು ತನ್ನನ್ನೇ ಸಜೀವ ಯಜ್ಞವನ್ನಾಗಿ ಅರ್ಪಿಸಿದ ಒಂದು ಸತ್ಕಾರ್ಯಕ್ಕೆ ಛಾಯೆಯಾಗಿದೆ. ಯೇಸು ಕ್ರಿಸ್ತನಿಗೆ ಇದೆಲ್ಲ ತಿಳಿದಿತ್ತು. ಯಾಕೆಂದರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನೇಮಕವಾಗಿದ್ದ ಪ್ರಾಣಿಗಳ ಯಜ್ಞಾರ್ಪಿತ ಬಲಿಗಳಿಂದ ಪಾಪ ನಿವಾರಣೆಯಾಗುವುದು ಅಸಾಧ್ಯ. ಆದರೆ ಅವೆಲ್ಲ ಮುಂದೆ ತಾನು
ಈ ಲೋಕದಲ್ಲಿ ಅರ್ಪಿಸುವ ಉತ್ತಮವಾದ ಯಜ್ಞಕ್ಕೆ ಛಾಯೆಯಾಗಿರುವುದು ಎಂಬುದನ್ನು ಆತನು ಅರಿತಿದ್ದರಿಂದ ಹೀಗೆ ಹೇಳುತ್ತಾನೆ, ಈಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿರುವ ಮುಂದೆ ಬರತಕ್ಕ ಮೇಲುಗಳ ಛಾಯೆಯೇ ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದು ನನ್ನ ಸಂತೋಷ. ನೀವು ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಎಂಬುದು. ಈ ವಾಕ್ಯಗಳು ಏಸುಕ್ರಿಸ್ತನನ್ನು ಯೋರ್ಧನ್ ಒಳೆಯ ಹತ್ತಿರ ಯೋಹಾನನ ಮುಖಾಂತರ ತನ್ನನ್ನೇ ಸಜೀವ ಯಜ್ಞವಾಗಿ ತಂದೆಯಾದ ದೇವರಿಗೆ ಅರ್ಪಿಸಲು ದೀಕ್ಷಾಸ್ನಾನ ಹೊಂದುವುದಕ್ಕೆ ಬಂದ ಸಂದರ್ಭವನ್ನು ಸೂಚಿಸುತ್ತದೆ. ಸ್ನಾನಿಕನಾದ ಯೋಹಾನನು ಪ್ರಾರಂಭದಲ್ಲಿ ಕ್ರಿಸ್ತನಿಗೆ ದೀಕ್ಷಾಸ್ನಾನ ಕೊಡಲು ಹಿಂಜರಿದನು. ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸುವುದಕ್ಕಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಮತ್ತಾಯ 3:14 ಯೇಸುಕ್ರಿಸ್ತನ ಪವಿತ್ರತೆಯನ್ನು ಅರಿತ ಯೋಹಾನನು, ಆತನೇ ನನ್ನ ಹಿಂದೆ ಬರತಕ್ಕವನು, ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು. ಯೋಹಾನ 1:27 ಮರುದಿನ ಯೋಹಾನನು ತನ್ನೆಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಯೋಹಾನ 1:29 ಎಂಬುದಾಗಿ ನಾವು ಓದುತ್ತೇವೆ. ಯೇಸುವಿಗೆ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂದು ಕೊಟ್ಟಿರುವ ಹೆಸರು ವಿಶೇಷವಾದ ಅರ್ಥವನ್ನು ಸೂಚಿಸುತ್ತದೆ. ಸರ್ಪದ ತಲೆಯನ್ನು ಜಜ್ಜುವುದಕ್ಕೆ ಒಂದು ಸಂತತಿಯು ಹುಟ್ಟಿ ಬರುತ್ತದೆ ಎಂದು ದೇವರು ಏದೇನ್ ವನದಲ್ಲಿ ಹೇಳಿದ್ದನ್ನು ತನಗೆ ಹುಟ್ಟುವ ಮಕ್ಕಳಲ್ಲಿಯೇ ಈ ಸಂತತಿ ಬರುವುದು ಎಂಬುದಾಗಿ ಅವಳು ಭಾವಿಸಿದ್ದಳು. ಇದರಿಂದ ಆಕೆ ಕಾಯಿನನ್ನು ಜನಿಸಿದಾಗ, ಯೋಹಾನನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ, ಆದಿಕಾಂಡ 4:1 ಎಂದು ಹೇಳಿದಳು. ಅನಂತರ ಏಬೇಲನ್ನು ಜನಿಸಿದನು. ಈ ಇಬ್ಬರು ಮಕ್ಕಳು ಸ್ವಲ್ಪ ಕಾಲವಾದ ಮೇಲೆ ದೇವರಿಗೆ ಅರ್ಪಿಸಲು ಕಾಣಿಕೆಯನ್ನು ತಂದರು. ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹೆಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಆದಿಕಾಂಡ 4:3-4. ಇಬ್ರಿಯರಿಗೆ ಬರೆದ ಪತ್ರಿಕೆ 11:4 ನಂಬಿಕೆಯಿಂದಲೇ ಏಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಎಂಬುದಾಗಿ ಓದುತ್ತೇವೆ. ಏಬೇಲನ ಕುರಿಮರಿಯ ಕಾಣಿಕೆಯು ದೇವರ ದೃಷ್ಟಿಯಲ್ಲಿ ಹೇಗೆ ಮೆಚ್ಚುಗೆಯಾಗಿ ಕಂಡಿತು ಅದು ನಮಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ದೇವರ ಹಸ್ತವಿತ್ತು ಎಂಬುದು ತಿಳಿಯುತ್ತದೆ. ಈ ಘಟನೆಗೂ ಮತ್ತು ದೇವರು ವಾಗ್ದಾನ ಮಾಡಿರುವ ಸಂತತಿಗೂ ಸಂಬಂಧವಿದೆ ಎಂಬುದನ್ನು ನಾವು ನೋಡಬಹುದು. ದೇವರು ವಾಗ್ದಾನ ಮಾಡಿರುವಂತಹ ಈ ಸಂತತಿಯು ಆದಾಮನು ಮತ್ತು ಅವನ ಮೂಲಕ ಉಂಟಾದ ಜನಾಂಗಕ್ಕೂ ಪಾಪ ಮರಣಗಳಿಂದ ಬಿಡುಗಡೆಯನ್ನುಂಟು ಮಾಡುವ ಭರವಸೆಗೆ ಆಧಾರವಾಗಿರುವುದು. ಆದರೆ ಪಾಪ ಮಾಡಿದ್ದರಿಂದ ಮಾನವ ಜನಾಂಗವು ದೇವರ ನ್ಯಾಯವಾದ ದಂಡನೆಗೆ ಗುರಿ ಮಾಡಲ್ಪಟ್ಟಿತು ಮತ್ತು ಈ ದಂಡನೆಯಿಂದ ಬಿಡುಗಡೆಯಾಗಬೇಕಾದರೆ ಪಾಪ ಪರಿಹಾರವು ಅಗತ್ಯ. ದೇವರು ಮಾನವನನ್ನು ಪಾಪದಿಂದ ವಿಮೋಚಿಸುವ ಈ ಕಾರ್ಯವನ್ನು ತಿಳಿಸುವಾಗ ತಾನು ಮುಂದೆ ಯಾವ ಕಾರ್ಯಕ್ರಮದಿಂದ ನೆರವೇರಿಸುತ್ತೇನೆ ಎಂಬುದನ್ನು ಇಲ್ಲಿ ಉದಾಹರಿಸುತ್ತಾನೆ. ಅದು ಅದೇ ಯಾವುದೆಂದರೆ ಮಾನವರ ಶಾರೀರಿಕತೆಗಳನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸುವುದೇ. ಇಬ್ರಿಯ 9:22 ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ ನಮಗೆ ತಿಳಿಸಿರುತ್ತದೆ ಎಂಬುದೇ. ದೇವರೇ ಒಂದು ಕುರಿಯನ್ನು ಒದಗಿಸುವುದು. ಗಾಡ್ ಪ್ರೊವೈಡ್ಸ್ ಎ ಲ್ಯಾಂಬ್. ದೇವರು ಅಬ್ರಹಾಮನಿಗೆ ನಿನ್ನ ಸಂತತಿಯ ಮೂಲಕ ಲೋಕದ ಸರ್ವ ಜನಾಂಗವನ್ನು ಆಶೀರ್ವದಿಸುವನು ಎಂಬುದಾಗಿ ವಾಗ್ದಾನ ಮಾಡಿರುವುದರಿಂದ ಮೂಲ ಪಿತೃವಾದ ಅಬ್ರಹಾಮನು ಈಸಾಕನೇ ಆ ಸಂತತಿ ಎಂಬುದಾಗಿ ಯಾವ ಸಂದೇಹವಿಲ್ಲದೆ ನಂಬಿದ್ದನು. ಆದರೆ ಈಸಾಕನು ದೊಡ್ಡವನಾದ ಮೇಲೆ ಅವನನ್ನು ಬಲಿಯಾಗಿ ತನಗೆ ಅರ್ಪಿಸಬೇಕೆಂದು ದೇವರು ಅಬ್ರಹಾಮನಿಗೆ ಆಜ್ಞಾಪಿಸಿದನು. ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ತನ್ನ ಮಗನಾದ ಈಸಾಕನನ್ನು ಕಟ್ಟಿಹಾಕಿ ಯಜ್ಞವೇದಿಯ ಮೇಲೆ ಮಲಗಿಸಿ ಅವನನ್ನು ಬಲಿ ಕೊಡುವುದಕ್ಕೆ ಕೈಯನ್ನೆತ್ತಿದಾಗ ಒಬ್ಬ ದೇವದೂತನ್ನು ತಡೆದು ಕೊಲ್ಲಬೇಡ ಎಂಬುದಾಗಿ ಹೇಳಿದನು. ಆಗ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಒಂದು ಟಗರು ಪೊದೆಯಲ್ಲಿ ಸಿಕ್ಕಿಕೊಂಡಿರುವುದು ಕಾಣಿಸಿತು. ನಂತರ ಅದನ್ನೇ ತನ್ನ ಮಗನಾದ ಈಸಾಕನಿಗೆ ಬದಲಾಗಿ ಬಲಿ ಕೊಟ್ಟನು. ಭೂಲೋಕದ ಎಲ್ಲ ಜನಾಂಗ ಮತ್ತು ಕುಲಗಳಿಗೆ ಆ ವಾಗ್ದಾನ ಸಂತತಿಯ ಮೂಲಕ ಆಶೀರ್ವಾದ ಬರುವುದಕ್ಕೆ ಮೊದಲು ಪ್ರೀತಿಯುಳ್ಳ ತಂದೆಯು ತನ್ನ ಒಬ್ಬನೇ ಪ್ರಿಯ ಮಗನನ್ನು ಬಲಿಯಾಗಿ ಅರ್ಪಿಸಬೇಕು ಎಂಬ ಸಮಾಚಾರವನ್ನು ಕರ್ತನು ಇಲ್ಲಿ ತಿಳಿಸುವವನಾಗಿದ್ದಾನೆ. ಇದರ ವಾಸ್ತವಿಕತೆ ಏನೆಂದರೆ ಪರಲೋಕದ ತಂದೆಯಾದ ದೇವರೇ ತನ್ನ ಒಬ್ಬನೇ ಪ್ರಿಯ ಮಗನನ್ನು ಈ ರೀತಿಯಾಗಿ ಬಲಿಯಾಗಿ ಅರ್ಪಿಸುವುದರ ಮೂಲಕ ಆತನ ಮೆಚ್ಚುಗೆಯಾದ ಯಜ್ಞದಿಂದ ಲೋಕವು ಜೀವವನ್ನು ಪಡೆಯಬೇಕೆಂಬುದೇ. ಈಸಾಕನಿಗೆ ಬದಲಾಗಿ ಅರ್ಪಿಸಿದ ಕುರಿಯ ರೀತಿಯಲ್ಲಿ ದೇವರ ಪ್ರೀತಿಯು ಒಬ್ಬನೇ ಮಗನು ದೇವರ ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಕರೆಯಲ್ಪಟ್ಟು ಸ್ನಾನಿಕನಾದ ಯೋಹಾನನು ಪ್ರಸಿದ್ಧಿಪಡಿಸಿದಂತೆ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದು. ಕರ್ತನ ಬಾಹು, ದ ಲಾರ್ಡ್ಸ್ ಹಾಮ್.
ಯೆಶಾಯ 53ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನ ಶ್ರಮೆ ಮತ್ತು ಮರಣದ ವಿಷಯವಾದ ಬಾಹೋದ್ರೇಕದ ನಿರೂಪಣೆ ಇರುವುದು ವಚನ 1ರಲ್ಲಿ ಆತನನ್ನು ಯೆಹೋವನ ಬಾಹುವು ದ ಲಾರ್ಡ್ಸ್ ಹಾಮ್ ಎಂಬುದಾಗಿ ಕರೆದಿರುತ್ತದೆ. ಅಧ್ಯಾಯ 52 ವಚನದಲ್ಲಿ 10ರಲ್ಲೂ ಯೇಸು ಕ್ರಿಸ್ತನನ್ನು ಯೆಹೋವನ ದಿವ್ಯ ಬಾಹು ಎಂಬುದಾಗಿ ಕರೆದಿರುತ್ತದೆ. ಆ ವಚನವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ತನ್ನ ದಿವ್ಯ ಬಾಹುವನ್ನು ತೆರೆದು ತೋರಿಸಿದ್ದಾನೆ. ಭೂಮಿಯ ಎಲ್ಲಾ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು. ಯೆಶಾಯ 52ನೇ ಅಧ್ಯಾಯ 10ನೇ ವಾಕ್ಯ. ಇದು ಅತ್ಯಂತ ಮಹತ್ತರವಾದ ಮತ್ತೊಂದು ಸಾರಿ ಭರವಸೆ ನೀಡುವ ವಾಗ್ದಾನವಾಗಿರುತ್ತದೆ. ಇದರ ತಾತ್ಪರ್ಯವೇನೆಂದರೆ ಸೃಷ್ಟಿಕರ್ತನ ಈ ಬಲಿಷ್ಠ ಪ್ರತಿನಿಧಿಯ ಮಹಿಮೆಯು ಮತ್ತು ರಕ್ಷಣಾ ಶಕ್ತಿಯು ಪ್ರಪಂಚದಾದ್ಯಂತ ಪ್ರಬಲವಾಗುವುದನ್ನು ಹೀಗೆ ಹೇಳಿರುತ್ತದೆ: ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು. ಮುಂದಿನ ಅಧ್ಯಾಯದ ಮೊದಲ ಭಾಗದಲ್ಲಿ ಒಂದು ಪ್ರಶ್ನೆ ಇರುವುದು: ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು? ಪ್ರಭಾವ ಮತ್ತು ರಕ್ಷಣಾ ಶಕ್ತಿಯಿಂದ ಕೂಡಿದವನಾಗಿ ಆತನು ಪ್ರತ್ಯಕ್ಷನಾಗುವುದಕ್ಕೆ ಬದಲು ಪ್ರವಾದಿಯಾದ ಯೆಶಾಯನು ಆತನನ್ನು ಈ ರೀತಿ ಕಾಣುತ್ತಾನೆ: ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಟ ಪಡುವವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ವ್ಯಾಧಿಗಳನ್ನು ಅನುಭವಿಸಿದನು. ಅವನು ಒತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡವು. ಯೆಶಾಯ 53ನೇ ಅಧ್ಯಾಯ 3-4 ವಾಕ್ಯಗಳು ಯೇಸು ಕ್ರಿಸ್ತನ ತಿರಸ್ಕಾರ, ಸಂಕಟ ಮತ್ತು ಮರಣದ ವಿಷಯಗಳ ವಿವರಣೆಯನ್ನು ಮುಂದುವರಿಸಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಯೆಶಾಯ 53ನೇ ಅಧ್ಯಾಯ 7ನೇ ವಾಕ್ಯ. ಲೋಕದ ಕಟ್ಟಕಡೆಯವರೆಗೂ ಬಿಡುಗಡೆ ಮತ್ತು ರಕ್ಷಣೆಗೆ ಕಾರಣವಾಗುವಂಥ ಯೆಹೋವನ ಬಾವು ಮೊದಲು ಕುರಿಯಂತೆ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡಬೇಕು. ಆದ್ದರಿಂದ ಸ್ನಾನಿಕನಾದ ಯೋಹಾನನು ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಕುರಿತು ಈಗೋ ದೇವರ ಕುರಿಮರಿ ಎಂಬುದಾಗಿ ಹೇಳಿದನು. ಆತನ ವಿಷಯವಾಗಿಯೇ ಹಳೆಯ ಒಡಂಬಡಿಕೆಯಲ್ಲಿ ಸಾಂಕೇತಿಕ ರೂಪವಾದ ಮಾದರಿಯಾಗಿ ಟೈಪ್ ಮತ್ತು ಪ್ರವಾದನ ರೂಪದಲ್ಲಿ ಪ್ರಾಫೆಸಿ ಮುಂತಿಳಿಸಿರುವ ಯೋಹಾನ 1ನೇ ಅಧ್ಯಾಯ 29ನೇ ವಾಕ್ಯ. ಆತನೊಬ್ಬನೇ ಲೋಕದ ಪಾಪಗಳನ್ನು ನಿವಾರಣೆ ಮಾಡಿ ಎಲ್ಲ ಮಾನವ ಕುಲದವರು ಆರೋಗ್ಯ ಮತ್ತು ಜೀವವನ್ನು ಪಡೆಯುವ ಮಾರ್ಗವನ್ನು ತೆರೆಯತಕ್ಕವನು. ಯೇಸು ಕ್ರಿಸ್ತನು ತನ್ನ ಮಾಂಸವನ್ನೇ ಅಥವಾ ದೇಹವನ್ನೇ ಅರ್ಪಿಸುವುದು. ಜೀಸಸ್ ಗಿವ್ಸ್ ಇಸ್ ಫ್ಲಶ್. ಲೋಕದವರು ಮರಣದಿಂದ ಪಾರಾಗಿ ನಿತ್ಯ ಜೀವ ಪಡೆದುಕೊಳ್ಳಬೇಕಾದರೆ ತನ್ನ ದೇಹವನ್ನೇ ಅಥವಾ ಮಾಂಸವನ್ನೇ ಫ್ಲಶ್ ಯಜ್ಞವನ್ನಾಗಿ ಅರ್ಪಿಸಬೇಕಾಗಿದೆ ಎಂಬುದನ್ನು ಯೇಸು ಕ್ರಿಸ್ತನು ಪವಿತ್ರಾತ್ಮ ಪ್ರೇರಣೆಯಿಂದ ಹೋಲಿ ಸ್ಪಿರಿಟ್ ತಿಳಿದುಕೊಂಡನು. ಕ್ರಿಸ್ತನು ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂಬುದಾಗಿ ಹೇಳಿದನು. ಯೋಹಾನ 6ನೇ ಅಧ್ಯಾಯ 51ನೇ ವಾಕ್ಯ. ಈ ಒಂದು ಮಹಾ ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ಮಾಂಸ ದೇಹದಲ್ಲಿ ಪರಿಪೂರ್ಣ ನರನಾಗಿ ಜನಿಸಿದನು. ಮತ್ತಾಯನು ಬರೆದಿರುವ ಸುವಾರ್ತೆ ಪರಿಶುದ್ಧ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ 28ರಲ್ಲಿ ನಾವು ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ ಓದುತ್ತೇವೆ. ಮೇಲೆ ಆಧಾರವಾಗಿ ತೆಗೆದುಕೊಂಡಿರುವ ವಾಕ್ಯದಲ್ಲಿ ಯೇಸು ಕ್ರಿಸ್ತನಿಗೆ ಮನುಷ್ಯಕುಮಾರನು ಎಂಬ ಹೆಸರನ್ನು ಕೊಟ್ಟಿರುತ್ತದೆ. ಈ ರೀತಿಯಾದ ಹೆಸರು ಕೊಟ್ಟಿರುವ ಮಾತ್ರಕ್ಕೆ ಯೇಸು ಕ್ರಿಸ್ತನನ್ನು ಯೋಸೇಫನ ಮಗನೆಂದು ಹೇಳಲಾಗುವುದಿಲ್ಲ. ಆತನು ದಾವೀದನ ಸಂತತಿ ಮತ್ತು ಅಬ್ರಹಾಮನ ಸಂತತಿ ಎಂಬ ಅರ್ಥದಲ್ಲಿ ಮನುಷ್ಯಕುಮಾರ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಆತನು ವಂಶಾವಳಿಯ ಪ್ರಕಾರ ತನ್ನ ತಾಯಿಯ ಮುಖಾಂತರ ಆದಾಮನ ಸಂತತಿಯಾಗಿರುತ್ತಾನೆ. ದೇವರ ಸಂಕಲ್ಪದಂತೆ ನೆರವೇರಲಿರುವ ಆ ಮಹಾರಕ್ಷಣೆಯ ಯೋಜನೆಯಲ್ಲಿ ಕ್ರಿಸ್ತನ ಅತ್ಯುನ್ನತ ಪಾತ್ರದ ವಿಷಯಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸುತ್ತಾ ಹೋದ ಹಾಗೆಲ್ಲ ಆತನಿಗೆ ಅನೇಕ ಹೆಸರುಗಳನ್ನು, ಟೈಟಲ್ಸ್ ಅಥವಾ ಬಿರುದುಗಳು ಆಯಾ ರಕ್ಷಣೆಯ ಕಾರ್ಯಕ್ಕೆ ತಕ್ಕ ಹಾಗೆ ಅನ್ವಯಿಸುವ ರೀತಿಯಲ್ಲಿ ಪಾಪ ಶಾಪಗಳಿಂದ ಸಾಯುತ್ತಿರುವ ಮಾನವ ಕುಲದ ವಿಮೋಚಕನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವುದನ್ನು ನಾವು ಕಾಣಬಹುದು. ಈ ಪ್ರಕಾರ ಮನುಷ್ಯಕುಮಾರ ಎಂಬ ಹೆಸರು ಆತನು ತನ್ನನ್ನು ಉನ್ನತ ಸ್ಥಿತಿಯಿಂದ ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಿದ್ದಕ್ಕೆ ಸರಿಯಾಗಿ ಒಪ್ಪುತ್ತದೆ ಮತ್ತು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡನು. ಯೇಸು ಕ್ರಿಸ್ತನು ತನ್ನ ದೇಹವನ್ನು ಮತ್ತು ಮನುಷ್ಯತ್ವವನ್ನು ಯಜ್ಞವನ್ನಾಗಿ ಅರ್ಪಿಸಿದರು. ಮನುಷ್ಯಕುಮಾರನೆಂಬ ಹೆಸರು ಆತನಿಗೆ ಸದಾ ಸಲ್ಲತಕ್ಕದ್ದಾಗಿದೆ. ಅದು ಒಂದು ಮಹತ್ತವಾದ
ಗೌರವವುಳ್ಳ ಹೆಸರಾಗಿರುವುದಲ್ಲದೆ ಆತನು ಶಿಲುಬೆಯ ಮೇಲೆ ಹೊಂದಿದ ಘೋರವಾದ ಮರಣದಿಂದ ಹಿಡಿದು ಆತನ ಪರಲೋಕದ ತಂದೆಯಾದ ದೇವರು ಆತನಿಗೆ ನೇಮಿಸಿದ ಎಲ್ಲ ಕೆಲಸಗಳನ್ನು ತನ್ನನ್ನು ವಿಧೇಯತೆಯಿಂದ ತಗ್ಗಿಸಿಕೊಂಡು ಮಾಡಿ ಮುಗಿಸಿ ಸಂಪಾದಿಸಿದ ಮಹತ್ತಾದ ವಿಜಯದ ಒಂದು ಚಿರ ನೆನಪಾಗಿರುವುದು. ನಿಜವಾಗಿಯೂ ಇದು ಒಂದು ಮಹೋನ್ನತ ಜಯವಾಗಿದೆ. ಇದರ ವಿಷಯವಾಗಿ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಇಬ್ರಿಯರಿಗೆ ಬರೆದ ಪತ್ರಿಕೆ 12:3 ಎಂಬುದಾಗಿ ಓದುತ್ತೇವೆ. ಈ ರೀತಿಯಾಗಿ ಆತನಿಗೆ ಪಾಪಗಳಿಂದ ವಿರೋಧವು ಹೆಚ್ಚು ಕಡಿಮೆ ಆತನ ನಿಷ್ಠೆಯುಳ್ಳ ಸೇವಾ ಕಾಲದಲ್ಲೆಲ್ಲ ತೋರಿ ಬಂದರು. ಅದು ಆತನ ಸೇವೆಯ ಅಂತ್ಯದಲ್ಲಿ ಆತನು ಪರೀಕ್ಷಿಸಲ್ಪಟ್ಟು ತೀರ್ಪು ಹೊಂದಿ ಶಿಲುಬೆಗೆ ಹಾಕಲ್ಪಟ್ಟ ಮೇಲೆ ಇನ್ನೂ ನಿರ್ದಿಷ್ಟವಾಗಿ ತೋರಿ ಬಂದಿತು. ಯೇಸುಕ್ರಿಸ್ತನು ನಿಜವಾಗಿಯೂ ಮಹಿಮೆಯುಳ್ಳ ದೇವರ ಕುಮಾರನೇ. ಆದರೆ ಆತನ ಮೇಲೆ ದೇವದೂಷಣೆ ಮಾಡಿದನೆಂಬ ಆಪಾದನೆ ವಹಿಸಲ್ಪಟ್ಟಿತು. ಏಕೆಂದರೆ ಆತನು ತಾನು ದೇವರ ಮಗನು ಎಂದು ಒಪ್ಪಿಕೊಂಡಿದ್ದನು. ಆತನು ಎಲ್ಲ ರಾಜರುಗಳಿಗಿಂತ ಉನ್ನತೋನ್ನತನು. ಆದರೆ ಆತನ ತಲೆಯ ಮೇಲೆ ಆಸೆಕ್ಕಾಗಿ ಒಂದು ಮುಳ್ಳಿನ ಕಿರೀಟವನ್ನು ಕರುಣೆಯಿಲ್ಲದೆ ಇಟ್ಟರು. ಆತನ ಮೇಲೆ ಉಗುಳಿದರು ಮತ್ತು ಆತನನ್ನು ಒಡೆದರು. ಕೊನೆಯಲ್ಲಿ ಆತನನ್ನು ಶಿಲುಬೆಯ ಮೇಲೆ ಮೊಳಗಳಿಂದ ಜಡಿದರು. ಆ ಶಿಲುಬೆಯ ಮೇಲೆ ಇವನು ಯೇಸು, ಯಹೂದ್ಯರ ಅರಸನು ಎಂಬುದಾಗಿ ಬರೆದರು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಯಾತನೆ ಪಡುತ್ತಿರುವಾಗ ಆತನ ವೈರಿಗಳು ನೀನು ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂಬುದಾಗಿ ಆತನನ್ನು ಹಂಗಿಸುತ್ತಿದ್ದರು. ಮತ್ತಾಯ 27:37-40 ವಾಕ್ಯಗಳು. ಮತ್ತು ಪುನಃ ಅವನು ಮತ್ತೊಬ್ಬರನ್ನು ರಕ್ಷಿಸಿದವನು, ತನ್ನನ್ನು ರಕ್ಷಿಸಿಕೊಳ್ಳಲಾರದವನು. ಮತ್ತಾಯ 27:42 ವಾಕ್ಯ ಎಂಬುದಾಗಿ ಪರಿಹಾಸ್ಯ ಮಾಡಿದರು. ಆದರೆ ಆತನು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ನಿರಾಕರಿಸಿದ್ದರಿಂದಲೇ ಆತನು ಅವರಿಗಾಗಿಯೂ ಮತ್ತು ಲೋಕದ ಸರ್ವ ಜನಾಂಗಗಳಾಗಿಯೂ ವಿಮೋಚನೆಯನ್ನು ನೀಡುವ ಸಿದ್ಧತೆಯನ್ನು ಕಲ್ಪಿಸಿದ್ದಾನೆಂಬ ಸತ್ಯಾಂಶವನ್ನು ಆತನ ವಿರೋಧಿಗಳು ಗ್ರಹಿಸಲಾರದೇ ಹೋದರು. ಆತನು ಮೃತನಾದನು. ಹೀಗೆ ಯೇಸುಕ್ರಿಸ್ತನು ಮೃತನಾದನು. ಕೀರ್ತನೆ 22 ಪ್ರವಾದನೆ ನೆರವೇರಿಸುವಂತೆ ಆತನು ಶಿಲುಬೆಯ ಮೇಲೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ. ಕೀರ್ತನೆ 22:1 ಮತ್ತಾಯ 27:46 ಎಂಬುದಾಗಿ ಕೂಗಿದನು. ಯೇಸು ಕ್ರಿಸ್ತನು ಪಾಪಿಗಳ ಸ್ಥಾನವನ್ನು ತನ್ನ ಮರಣದಲ್ಲಿ ಪಡೆದುಕೊಂಡನು. ಈ ಕಾರಣಕ್ಕಾಗಿಯೇ ಪರಲೋಕದ ತಂದೆಯು ತನ್ನ ಮಗನ ಮೇಲೆ ತನಗಿದ್ದ ಮಮತೆಯನ್ನು ಕ್ಷಣಕಾಲ ಹಿಂತೆಗೆದುಕೊಳ್ಳಲಾಯಿತು. ಇದೇ ರೀತಿಯಲ್ಲಿ ಆದಾಮನು ಮತ್ತು ಆತನ ಸಂತತಿಯವರಿಗೆ ಸಹ ದೇವರ ಕೃಪೆ ತಪ್ಪಿ ಹೋಗಿರುವುದು. ಯೇಸುವಿಗೆ ಇದು ಎಂತಹ ಕಠಿಣವಾದ ಸನ್ನಿವೇಶವಾಗಿರಬೇಕು. ಆತನಿಗೆ ಮರಣವು ಕೂಡಲೇ ಸಂಭವಿಸಲು ಇದೊಂದು ಬಲವಾದ ಪೆಟ್ಟಿನಂತೆ ಪರಿಣಮಿಸಿತು. ಆತನ ವಿರೋಧಿಗಳು ಆತನಿಗೆ ಮಾಡಿದ ಅಪಹಾಸ್ಯ ಮತ್ತು ನುಡಿದ ಕಠಿಣವಾದ ವಿರೋಧೋಕ್ತಿಗಳನ್ನು ಆತನು ತನ್ನ ತಂದೆಯ ಪ್ರಸನ್ನತೆಯನ್ನು ಅನ್ಯೋನ್ಯತೆಯನ್ನು ಕ್ಷಣಕಾಲ ಮಾತ್ರ ಕಳೆದುಕೊಂಡದ್ದು ಆತನ ಕಠಿಣಕರವಾದ ಪರಿಸ್ಥಿತಿಯೊಂದಿಗೆ ಹೋಲಿಸಿದರೆ ಅವು ಆತನಿಗೆ ಏನೂ ಇಲ್ಲವಾಗಿತ್ತು. ಇಷ್ಟೆಲ್ಲ ಆದರೂ ಯೇಸುಕ್ರಿಸ್ತನ ನಂಬಿಕೆ ಮತ್ತು ವಿಶ್ವಾಸ ಅಚಲವಾಗಿತ್ತು. ಮತ್ತು ಆತನು ಸಾಯುವಾಗ ಕೊನೆಯದಾಗಿ, ತಂದೆಯೇ ನನ್ನ ಆತ್ಮವನ್ನು ನನ್ನ ಪ್ರಾಣವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಹೇಳಿದ ಮೇಲೆ ಪ್ರಾಣವನ್ನು ಬಿಟ್ಟನು. ಲೂಕ 23:46 ವಾಕ್ಯ. ಬೈಬಲ್ ಗ್ರಂಥದ ಇಂಗ್ಲಿಷ್ ಪ್ರತಿಯಲ್ಲಿ ಈ ವಾಕ್ಯವನ್ನು ತಪ್ಪಾಗಿ ಭಾಷಾಂತರಿಸಿರುವುದರಿಂದ ಅದರ ಸರಿಯಾಗಿ ಅಭಿಪ್ರಾಯವೇನೆಂದರೆ, ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಸಂಪೂರ್ಣವಾಗಿ ತನ್ನ ಪರಲೋಕದ ತಂದೆಯ ದೇವರಿಗೆ ಒಪ್ಪಿಸಿಬಿಟ್ಟನು ಎಂಬುದು. ತಂದೆಯಾದ ದೇವರು ಮರಣಾಂತರ ಪುನರುತ್ಥಾನವನ್ನು ರೆಸರೆಕ್ಷನ್ ಫ್ರಮ್ ದ ಡೆಡ್ ವಾಗ್ದಾನ ಮಾಡಿರುವುದನ್ನು ತಿಳಿದಿದ್ದನು. ಆತನು ತನ್ನ ತಂದೆಯು ಮಾಡಿದ ವಾಗ್ದಾನವು ನೆರವೇರುವುದರಲ್ಲಿ ಆತನಿಗೆ ಪೂರ್ಣ ನಂಬಿಕೆ ಇದ್ದಿತು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಾಗ ತೀರಿತು ಎಂಬ ಮಾತನ್ನು ಉಪಯೋಗಿಸಿದನು. ಯೋಹಾನ 19:30 ವಾಕ್ಯ. ಇದರಿಂದ ಕ್ರಿಸ್ತನಿಗೆ ತಾನು ಮನುಷ್ಯನಾಗಿ ಬಂದ ಕಾರ್ಯವು ಈಗ ಪೂರೈಸಲ್ಪಟ್ಟಿತು ಎಂಬುದು ತಿಳಿದಿತು. ತನ್ನ ಮಾನವತ್ವವು ಹ್ಯುಮ್ಯಾನಿಟಿ ಈಗ ಸಾಯುವುದು ಖಂಡಿತವಾಗಿರುವುದೆಂದು ತಿಳಿದ ಮೇಲೆ ಆತನಿಗೆ ತಾನು ಲೋಕದವರು ಜೀವವನ್ನು ಪಡೆಯಲೆಂದು ತನ್ನ ಮಾಂಸ ದೇಹವನ್ನು ಕೊಟ್ಟಿರುವುದಾಗಿ ಚೆನ್ನಾಗಿ ತಿಳಿದು ಬಂದಿತು. ಮತ್ತು ಇದನ್ನು ಸಾಯುವುದಕ್ಕೆ ಹಿಂದೆ ಈ ರೀತಿಯಾಗಿ ತನ್ನ ಜೀವವನ್ನು ಲೋಕದವರ ಜೀವಕ್ಕಾಗಿ ಕೊಡುವುದಾಗಿ ಹೇಳಿದ್ದನು. ಆತನು ಮನಪೂರ್ವಕವಾಗಿ ತನ್ನ ಪರಿಪೂರ್ಣ ಮಾನವತ್ವವನ್ನು ಸಜೀವ ಯಜ್ಞವನ್ನಾಗಿ ಅರ್ಪಿಸಿದ್ದರಿಂದಲೇ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. 1 ಯೋಹಾನ 2:2 ವಾಕ್ಯ ಎಂಬುದೇ. ದೇವರ ಪ್ರೀತಿಯು ಪ್ರಕಟವಾಯಿತು. ಗಾಡ್ಸ್ ಲವ್ ಮ್ಯಾನಿಫೆಸ್ಟೆಡ್. ಇದಕ್ಕಾಗಿ ಯೋಹಾನನು ಈ ರೀತಿಯಾಗಿ ಬರೆದಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಯಲ್ಲ,
ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜಗುಣವು ತೋರಿಬರುತ್ತದೆ. 1 ಯೋಹಾನ 4:9-10 ಇದಲ್ಲದೆ ಯೇಸುವು ತನ್ನ ತಂದೆಯ ಯೋಜನೆಯಲ್ಲಿ ತನಗಿದ್ದ ಭಾಗವನ್ನು ಹೀಗೆ ಪಾಪಗಳಿಗಾಗಿ ಯಜ್ಞದ ಮುಖಾಂತರ ತನ್ನೇ ಅರ್ಪಿಸಿಕೊಂಡು ಪೂರೈಸಿದ್ದರಿಂದ ಆತನ ಪ್ರೀತಿಯೂ ಸಹ ವ್ಯಕ್ತವಾಯಿತು. ನಾನು ತಂದೆಯು ಒಂದಾಗಿದ್ದೇವೆ. 1 ಯೋಹಾನ 10:30 ಎಂಬುದಾಗಿ ಯೇಸು ಕ್ರಿಸ್ತನು ಸಮರ್ಥಿಸುತ್ತಾನೆ. ಫಿಲಿಪ್ಪನು ಕರ್ತನಿಗೆ ನಮಗೆ ತಂದೆಯನ್ನು ತೋರಿಸು ಎಂಬುದಾಗಿ ಕೇಳಿಕೊಂಡಾಗ ಕ್ರಿಸ್ತನು ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಉತ್ತರ ಕೊಟ್ಟನು. 1 ಯೋಹಾನ 14:28 ಯೇಸು ಕ್ರಿಸ್ತನು ಮೇಲೆ ಹೇಳಿರುವ ನಿರೂಪಣೆಯಿಂದ ತನ್ನ ತಂದೆಯು ವೈಯಕ್ತಿಕವಾಗಿ ಒಬ್ಬರೇ ಎಂಬುದಾಗಿ ಅಭಿಪ್ರಾಯವನ್ನು ಕೊಡುವ ರೀತಿಯಲ್ಲಿ ಹೇಳಲಿಲ್ಲ. ಇಲ್ಲಿ ಆತನು ತಂದೆಯ ಉದ್ದೇಶಗಳಲ್ಲಿ ಮತ್ತು ಆತನ ಕಾರ್ಯಗಳಲ್ಲಿ ತಾನು ಪರಿಪೂರ್ಣವಾಗಿ ಒಂದಾಗಿರುವುದನ್ನು ಸ್ಪಷ್ಟಪಡಿಸಲು ಆತನು ಈ ರೀತಿ ಹೇಳಿದ್ದಾನೆ. ಆತನು ಆಡಿದ ಮಾತುಗಳು, ನಡೆಸಿದ ಕೆಲಸಗಳು ತನ್ನ ಸ್ವಂತದ್ದಲ್ಲದೆ, ಆದರೆ ಅವೆಲ್ಲ ತನ್ನ ತಂದೆಯಾದ ದೇವರಿಂದ ಬಂದದ್ದು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಸಮಸ್ತವನ್ನು ಸೃಷ್ಟಿಸಿದ ಆತನನ್ನು, ಎಂದರೆ ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವ ಪರಲೋಕದ ನಮ್ಮ ತಂದೆಯಾದ ಯೆಹೋವನನ್ನು ಯಾರೂ ವಾಸ್ತವವಾಗಿ ನೋಡಿ ಬದುಕುವುದಕ್ಕಾಗುವುದಿಲ್ಲ. ಹೇಗೆ ಆದಾಮನು ಪರಿಪೂರ್ಣ ಮನುಷ್ಯನಾಗಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟನೋ ಅದೇ ಪಾಪಕ್ಕೆ ವಿಧಿಸಿದ ದಂಡನೆಯು ಕೇವಲ ಸೆರೆಮನೆಯಲ್ಲಿ ಬಂಧನದಲ್ಲಿರುವುದಾಗಲಿ ಅಥವಾ ಸ್ನೇಹಿತರಿಂದ ಅಗಲಿರುವುದಾಗಲಿ ಆಗಿರಲಿ, ಆ ರೀತಿಯಾಗಿದ್ದರೆ ಅಂತಹ ದಂಡನೆಯನ್ನು ಒಬ್ಬ ತಪ್ಪಿಸಸ್ಥನು ವೈಯಕ್ತಿಕವಾಗಿ ತೀರಿಸಿ ಸುಲಭವಾಗಿ ತನ್ನನ್ನು ಬಿಡಿಸಿಕೊಂಡು ಬರಬಹುದಾಗಿತ್ತು. ಆದರೆ ಪಾಪಕ್ಕೆ ದಂಡನೆಯು ಮರಣವಾಗಿತ್ತು, ಅಂದರೆ ಸಾಧಾರಣ ಮರಣವಲ್ಲ, ನಿತ್ಯವಾದ ಮರಣ, ಎಟರ್ನಲ್ ಡೆತ್. ಈಗಿರುವುದರಿಂದ ಒಬ್ಬನು ತಾನು ಆ ದಂಡನೆ ತರಬೇಕಾದರೆ ಇರುವುದು ಒಂದೇ ಮಾರ್ಗ, ಅದು ಯಾವುದೆಂದರೆ ಅವನು ನಿರಂತರ ಸತ್ತೇ ಇರಬೇಕು. ಆತನು ಇಂತಹ ಮರಣವೆಂಬ ದೊಡ್ಡ ಕಾರಾಗೃಹದಿಂದ ಎಂದಾದರೂ ಬಿಡಿಸಿಕೊಳ್ಳಬೇಕಾಗಿದ್ದರೆ ಅದಕ್ಕೆ ದಂಡನೆಯನ್ನು ಬೇರೊಬ್ಬನು ತೆರಬೇಕಾಗಿರುವುದು. ಇಂತಹ ಒಂದು ಪ್ರೀತಿಯ ಏರ್ಪಾಡನ್ನು ಯೇಸುಕ್ರಿಸ್ತನ ಮೂಲಕ ತಂದೆಯಾದ ದೇವರು ಮಾಡಿದನು ಎಂಬುದೇ. ದೇವರು ಪ್ರೀತಿ ಸ್ವರೂಪನು. ಗಾಡ್ ಈಸ್ ಲವ್. ಇಲ್ಲಿ ದೇವರು ಪ್ರೀತಿ ಮತ್ತು ಆತನ ನ್ಯಾಯವಿಧಿಯು ಪ್ರದರ್ಶಿಸಲ್ಪಟ್ಟಿದೆ. ಆತನ ನ್ಯಾಯದ ಪ್ರಕಾರ ಪಾಪಿಯಾದ ಮಾನವನಿಗೆ ಬಿಡುಗಡೆ ಇಲ್ಲ. ಆದ ಕಾರಣ ನನಗೆ ಅತಿಯಾದ ನಷ್ಟವಾದರೂ ನನ್ನ ಸ್ವಂತ ಮಗನನ್ನೇ ಮಾನವರ ವಿಮೋಚನೆಗಾಗಿ ಕಳುಹಿಸಿಕೊಟ್ಟನು. ಇದರಿಂದ ದೇವರು ಪಾಪಕ್ಕೆ ವಿಧಿಸಿದ ದಂಡನೆಯ ವಿಷಯದಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸಿದನು ಎಂಬುದಾಗಿ ಯಾರೂ ಹೇಳುವುದಕ್ಕಾಗುವುದಿಲ್ಲ. ಈ ವಿಷಯದಲ್ಲಿ ಇಷ್ಟು ಮಾತ್ರ ಹೇಳಬಹುದು, ಆತನು ಲೋಕದ ಮೇಲೆ, ಅಂದರೆ ಮಾನವ ಜನಾಂಗದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದರಿಂದ ತನ್ನ ಅಮೂಲ್ಯವಾದ ವಿಧಿಯನ್ನು ಎಂಬಂತೆ ತನ್ನ ಜ್ಞಾನವು ನಿಷ್ಕರ್ಷ ಮಾಡಿದಂತೆ ಪಾಪದ ದಂಡನೆಯನ್ನು ಅನುಭವಿಸಲು ಮತ್ತು ಮಾನವನನ್ನು ಮರಣದಿಂದ ಬಿಡಿಸಲು ಇದನ್ನು ಒಪ್ಪಿಸಿಕೊಟ್ಟನು ಎಂಬುದು. ಆದುದರಿಂದ ಸತ್ಯವೇದದಲ್ಲಿ ದೇವರನ್ನು ಪ್ರೀತಿ ಸ್ವರೂಪನು ಎಂದು ಹೇಳಿರುವುದು ಆಶ್ಚರ್ಯವೇನಲ್ಲ. ನಾವು ನೋಡಿದಾಗ ಹಾಗೆ ದೇವರ ಪ್ರಿಯ ಮಗನಾದ ಯೇಸು ಕ್ರಿಸ್ತನ ಹೃದಯದ ಪೂರ್ವಕವಾಗಿಯೂ ಅತ್ಯಂತ ವಿಧೇಯತೆಯಿಂದಲೂ ತಂದೆಯಾದ ದೇವರೊಂದಿಗೆ ಸಹಕರಿಸಿ ದೇವರು ಲೋಕದ ವಿಮೋಚನೆಗಾಗಿ ಏರ್ಪಡಿಸಿರುವಂಥ ಈ ಒಂದು ಮಹಾಯೋಜನೆಯಲ್ಲಿ ಭಾಗಿಯಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಒಪ್ಪಿಸಿಕೊಟ್ಟನು. ಆದ್ದರಿಂದ ದೇವರ ಪ್ರೀತಿಯು ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಕೊಂಡಾಡಿ ಆತನು ನಮ್ಮನ್ನು ನಿತ್ಯ ಮರಣದಿಂದ ಬಿಡಿಸಲು ಅರ್ಪಿಸಿದ ಆ ಮಹಾಯಜ್ಞಕ್ಕಾಗಿ ಆತನನ್ನು ಗೌರವದಿಂದ ಆರಾಧಿಸಬೇಕು. ಈಗಿನ ಕಾಲದಲ್ಲಿ ಲೋಕದಲ್ಲಿ ಯಾರಾದರೂ ಮತ್ತೊಬ್ಬನನ್ನು ಮರಣದಿಂದ ತಪ್ಪಿಸಲು ತನ್ನ ಪ್ರಾಣವನ್ನು ರಕ್ಷಿಸದೆ ಒಂದು ಸಾಹಸ ಕಾರ್ಯವನ್ನು ಮಾಡಿದರೆ ಅಂಥವರಿಗೆ ವಿಶೇಷವಾದ ಒಂದು ರೀತಿಯಲ್ಲಿ ಗೌರವಿಸುವ ವಾಡಿಕೆಯುಂಟು. ಈ ಒಂದು ದೃಷ್ಟಿಕೋನದಿಂದ ನೋಡುವುದಾದರೆ ಯೇಸುಕ್ರಿಸ್ತನನ್ನು ಎಲ್ಲ ಕಾಲಕ್ಕೂ ಮಹಾಪುರುಷನಾಗಿರುವನು. ಆತನು ತನ್ನ ಪ್ರಾಣವನ್ನೇ ಕೇವಲ ಅಪಾಯಕ್ಕೆ ಮಾತ್ರ ಒಳಪಡಿಸಲಿಲ್ಲ, ಆದರೆ ಅತ್ಯಂತ ಕಷ್ಟಕರವಾದ ಸನ್ನಿವೇಶಕ್ಕೆ ಅದನ್ನು ಒಪ್ಪಿಸಿಕೊಟ್ಟನು. ಇದರಿಂದ ಪಾಪ ಶಾಪಗಳಿಂದ ಸಾಯುತ್ತಿರುವ ಮಾನವ ಕುಲದಲ್ಲಿ ಸೃಷ್ಟಿಕರ್ತನಾದ ದೇವರು ಇಟ್ಟಿರುವ ಅಪಾರವಾದ ಪ್ರೀತಿಯು ಎತ್ತಿ ಕಾಣುವುದಲ್ಲದೆ ಮತ್ತೇನಿರಬಹುದು ಎಂಬುದನ್ನು ಆಧುನಿಕ ತರ್ಕವಾದಿಗಳು ವಿವರಿಸಲಾರರು. ಯೇಸುಕ್ರಿಸ್ತನು ತನ್ನ ಪ್ರಾಣವನ್ನು ಲೋಕದ ಎಲ್ಲ ಮಾನವ ಕುಲದ ಬಿಡುಗಡೆಗಾಗಿ ಈಡಾಗಿ ಅರ್ಪಿಸಿ ಶಿಲುಬೆಯ ಮೇಲೆ ಪ್ರಾಣ ಬಿಡುತ್ತಿರುವಾಗ ಆತನ ಪರಲೋಕದ ತಂದೆಯಾದ ದೇವರಿಗೆ ಎಷ್ಟು ಸಂತಾಪವಾಗಿರಬೇಕೆಂಬುದನ್ನು ಯೋಚಿಸಿರಿ. ಪರಲೋಕದ ತಂದೆ ಮತ್ತು ಆತನ ಪ್ರಿಯ ಮಗನು ಇಬ್ಬರೂ ಅಪಾರವಾದ ಸಂಕಟವನ್ನು ಅನುಭವಿಸಿ ಲೋಕದ ಸರ್ವ ಮಾನವ ಕುಲದಲ್ಲಿ ತಮಗಿರುವ ಅಪಾರವಾದ ಪ್ರೀತಿಯನ್ನು ಪ್ರದರ್ಶಿಸಿದರು.
ಅವರಿಬ್ಬರು ಮನುಷ್ಯನನ್ನು ಸೃಷ್ಟಿಸಿದ್ದರು ಮತ್ತು ಈಗ ಸೃಷ್ಟಿಕರ್ತನಾದ ದೇವರು ಆದಾಮನಿಗೆ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಆದಿಕಾಂಡ 3:19 ಎಂದು ಶಪಿಸಿ ಅವನನ್ನು ನ್ಯಾಯವಾದ ಮರಣದಂಡನೆಗೆ ಗುರಿ ಮಾಡಿದ್ದರು. ಅವನಿಗೆ ಇದರಿಂದ ಬಿಡುಗಡೆಯ ಅವಕಾಶವನ್ನು ಕ್ರಿಸ್ತ ಯೇಸುವಿನ ಮರಣದ ಮುಖಾಂತರ ಏರ್ಪಡಿಸುವುದಕ್ಕಿರುವುದು ಇವರಿಬ್ಬರ ಪ್ರೀತಿಯೇ ಕಾರಣವಾಯಿತು.